ಈ ಬಾರಿ ಜಂಬೂ ಸವಾರಿ ಅರಮನೆಯಿಂದ ಹೊರಟು ಕೆಆರ್ ಸರ್ಕಲ್ ಬಂಬು ಬಜಾರ್ ಮುಖಾಂತರ ಬನ್ನಿ ಮಂಟಪಕ್ಕೆ ಹೋಗಲ್ಲ. ಸೊ ಯಾರು ರೋಡಲ್ಲಿ ಕಾಯ್ಕೊಂಡು ನಿಂತ್ಕೋಬೇಡಿ, ಜಂಬೂ ಸವಾರಿ ಬರುತ್ತೆ ನೋಡಬೇಕು ಅಂತ. ಯಾಕೆಂದರೆ ಇದು ಅರಮನೆಯ ಆವರಣದ ಒಳಗಡೆ ಕೇವಲ 300-400 ಮೀಟರ್ ಒಳಗಡೆನೆ ತನ್ನ ಮೆರವಣಿಗೆಯನ್ನು ಮುಗಿಸ್ಬಿಡುತ್ತೆ. ಆದರೂ ಸಾಂಕೇತಿಕವಾಗಿ ದಸರಾ ನಡೀತಾ ಇರೋದ್ರಿಂದ 5 ಆನೆಗಳನ್ನು ಕರೆತಂದಿದ್ದಾರೆ. ಈ 5 ಆನೆಗಳಿಗೆ ಇವತ್ತು ಬೆಳಗ್ಗಿನಿಂದಲೇ ಅಲಂಕಾರ ಕೂಡ ಆರಂಭ ಆಗಿದೆ. 5 ಆನೆಗಳಿಗೂ ಕೂಡ ಅಲಂಕಾರ ಮಾಡುವಂತಹ ಕಲಾವಿದರು ಇವತ್ತು ಬೆಳಗ್ಗೆಯಿಂದಲೇ ಅಲಂಕಾರವನ್ನು ಶುರು ಮಾಡಿದ್ದಾರೆ. ಅಲಂಕಾರ ಅಂತಂದರೆ ಆ ಬಣ್ಣ ಬಣ್ಣದ ಚಿತ್ತಾರ, ಚಾಕ್ ಪೀಸ್ ತಗೊಂಡು ಅಥವಾ ಪೇಂಟ್ ತಗೊಂಡು ಅದಕ್ಕೆ ಅಲಂಕಾರ ಮಾಡ್ತಕ್ಕಂಥದ್ದು. ಅದಕ್ಕೆ ಅಂತಲೇ ಒಂದು ತಂಡ ಇದೆ, ಅದಕ್ಕೆ ಅಂತಲೇ ಕಲಾವಿದರಿದ್ದಾರೆ, ಅವರೇ ಬಂದು ಮಾಡ್ತಕ್ಕಂಥದ್ದು. ಹಾಗಾದರೆ ಆನೆಗಳು ಹೇಗೆ ಮೆರವಣಿಗೆಗೆ ಅಲಂಕೃತಗೊಳ್ತಾ ಇವೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್ ನೀಡಿರ್ತಕ್ಕಂಥ ಒಂದು ವರದಿ ಇದೆ, ನೋಡೋಣ. ಈ ಬಾರಿ ಅತಿ ಸರಳವಾದಂತಹ ದಸರಾ ನಡೀತಾ ಇದೆ. ಹಾಗಾಗಿ ದಸರಾ ಜಂಬೂ ಸವಾರಿಯ ಮೆರವಣಿಗೆ ಮೈಸೂರಿನ ಅರಮನೆಯಿಂದ ಜಂಬೂ ಸವಾರಿ ಏನು ಬನ್ನಿ ಮಂಟಪದವರೆಗೂ ಕೂಡ ನಡೆಯೋದಿಲ್ಲ, ಕೇವಲ ಅರಮನೆಯ ಒಳಭಾಗಕ್ಕೆ ಮಾತ್ರ ನಡೆಯುತ್ತೆ. ಹಾಗಾಗಿನೇ ಈ ಬಾರಿ ದಸರಾಗೆ ಬಂದಿರುವಂಥ ಆನೆಗಳ ಸಂಖ್ಯೆಯೂ ಕೂಡ ಕಡಿಮೆ, ಅಂದರೆ ಕೇವಲ 5 ಆನೆಗಳು. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಈ ಬಾರಿಯ ಜಂಬೂ ಸವಾರಿ ನಡೀತಾ ಇದೆ. ಹೀಗಾಗಿನೇ ಆನೆಗಳಿಗೆ ಅಲಂಕಾರ ಕೂಡ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಒಟ್ಟು 11-12 ಆನೆಗಳಿಗೆ ಅಲಂಕಾರವನ್ನು ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಅತಿ ಸರಳ ದಸರಾವಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಕೇವಲ 5 ಆನೆಗಳು ಮಾತ್ರ ಕಾಡಿನಿಂದ ನಾಡಿಗೆ ಬಂದಿದ್ದಾವೆ. ಹಾಗಾಗಿ ಅದರಲ್ಲೂ ಕೂಡ ಈಗ ನೀವೀಗ ಗಮನಿಸ್ತಾ ಇರುವಂಥದ್ದು ಗೋಪಿ ಆನೆಗೆ ಮಾಡ್ತಾ ಇರುವಂತಹ ಅಲಂಕಾರ. ಸಾಮಾನ್ಯವಾಗಿ ಆನೆಯ ಕೊಂಡಲಿನ ಮೇಲೇ ಗಂಡ ಬೇರುಂಡದ ಚಿತ್ರವನ್ನು ಮೂಡಿಸಲಾಗುತ್ತೆ, ಅಂದರೆ ಮೈಸೂರಿನ ಯದುವಂಶದ ರಾಜಲಾಂಛನವದು. ಆ ರಾಜಲಾಂಛನ ಜೊತೆಗೆ ಹೂಬಳ್ಳಿಗಳ ಚಿತ್ರಣವನ್ನು ಕೂಡ ಇಡೀ ಆನೆಗೆ ಮಾಡಲಾಗುತ್ತೆ. ಇದೇ ರೀತಿಯಾಗಿ ಏನು ಪ್ರತಿ ವರ್ಷವೂ ಕೂಡ ಏನು ಗಜಪಡೆಯಲ್ಲಿ ಭಾಗವಹಿಸುವ ಪ್ರತಿ ಆನೆಗಳಿಗೂ ಕೂಡ ಇದೇ ಮಾದರಿಯ ಚಿತ್ರಗಳನ್ನು ಇಡೀ ಆನೆ ಮೇಲೆ ಬರೆಯಲಾಗ್ತಾ ಇತ್ತು. ಆದರೆ ಈ ಬಾರಿ ಕೇವಲ 5 ಆನೆಗಳಿಗೆ ಮಾತ್ರ ಬರೀತಾ ಇದೆ. ಅಂದರೆ ಆ ಆನೆಯ ಕಾಲುಗಳಿಗೆ ಬಳ್ಳಿಯ ಚಿತ್ರ ಮತ್ತು ಆನೆಯ ಕಿವಿಗೆ ಶಂಖದ ಮಾದರಿಯ ಚಿತ್ರಗಳನ್ನ ಬರೀಲಾಗ್ತದೆ. ಪ್ರತಿ ವರ್ಷವೂ ಕೂಡ ಆನೆಗಳಿಗೆ ಅಲಂಕಾರ ಮಾಡುವಂಥವ್ರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಪ್ರತಿ ವರ್ಷವೂ ತಾವು ಅಲಂಕಾರ ಮಾಡ್ತೀರಿ, ಈ ವರ್ಷ ಅಂದರೆ ಭಾಳ ಅತಿ ಸರಳ ದಸರಾ, ಬರೀ ಕಡಿಮೆ ಆನೆಗಳು, ಫಸ್ಟ್ ಟೈಮ್ ಈ ಥರ? ಹೌದು, ಇದೇ ಪ್ರಥಮ ಬಾರಿ ನಾವು 5 ಆನೆ ನೋಡೋದು. ಪ್ರತಿ ವರ್ಷ 12-13 ಆನೆ ಎಲ್ಲ ಅಲಂಕಾರ ಮಾಡ್ತಾ ಇದ್ವಿ, ಈ ವರ್ಷ 5 ಆನೆಗೆ ಒಂದು ಅಲಂಕಾರ ಮಾಡೋ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ. ಸರ್, ಈಗ 1 ಆನೆಗೆ ಅಲಂಕಾರ ಮಾಡೋ ಶಕ್ತಿ ಎಷ್ಟೊತ್ತಾಗುತ್ತೆ? ಒಂದೂವರೆ ಗಂಟೆ ಆಗುತ್ತೆ, ಕಡಿಮೆ ಅಂದರು. ಹಾಗಾಗಿ ಈಗ ಪ್ರಾರಂಭ ಆಗಿದೆ. ಇನ್ನು ಎಲ್ಲ ಕೊನೆಯಲ್ಲಿ 3 ಆನೆಗಳದವು. ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂಥ ಅಭಿಮನ್ಯು ಮತ್ತು ಆ ಕಡೆ ಅಕ್ಕಪಕ್ಕ ಇರುವಂಥ ಹೆಣ್ಣಾನೆಗೆ ಅಲಂಕಾರ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ಈಗ ಅಭಿಮನ್ಯುಗೆ ಬೇರೆ ಅಲಂಕಾರ ಇರುತ್ತೆ, ಇದಕ್ಕೆ ಬೇರೆ ಅಲಂಕಾರ ಇರುತ್ತೆ, ಅದಕ್ಕೆ ಸ್ವಲ್ಪ ವಿಶೇಷವಾಗಿರುತ್ತೆ ಇದಕ್ಕಿಂತ. ಹಾಂ ಹಾಂ, ಹಾಗಾಗಿ ಓಕೆ. ಈಗ ಇದಕ್ಕೆ ಗಂಡ ಬಿರುಂಡ ಮತ್ತು ಇನ್ನೇನು ಬರೀತೀರಿ? ಗಂಡ ಬಿರುಂಡ, ಕಿವಿಗೆ ಶಂಖಚಕ್ರ ಮತ್ತು ಕಾಲುಗಳು ಮತ್ತು ಬಾಲಕ್ಕೆ ಒಂದು ಎಲೆ ಹೂಗಳಿಂದ ಅಲಂಕಾರ ಮಾಡ್ತಾರೆ. ಓಕೆ, ಅಂದರೆ 1 ಆನೆಗೆ ಈ ರೀತಿಯಾಗಿ ಅಲಂಕಾರವನ್ನು ಮಾಡೋದಕ್ಕೆ 1 ಆನೆಗೆ ಒಟ್ಟು 1.5 ಗಂಟೆಗಳ ಕಾಲ ಬೇಕಾಗುತ್ತೆ. ಅದರಲ್ಲೂ ಕೂಡ ಕ್ಯಾಪ್ಟನ್ ಅಂತ ಅನಿಸ್ಕೊಂಡಿರುವಂಥ ಅಭಿಮನ್ಯು ಆನೆಗೆ, ಅಂದರೆ ಅಂಬಾರಿ ಓರುವಂತಹ ಅಭಿಮನ್ಯು ಆನೆಗೆ ಇನ್ನೂ ಕೂಡ ಅದರ ಏನು ಸಮಯ ಇನ್ನೂ ಕೂಡ ಹೆಚ್ಚಾಗುತ್ತೆ. ಯಾಕಂದರೆ ಅದಕ್ಕೆ ಬೇರೆ ರೀತಿಯ ವಿಶೇಷವಾದಂಥ ಅಲಂಕಾರವನ್ನು ಕೂಡ ಮಾಡಲಾಗುತ್ತೆ. ಈ ರೀತಿಯಾಗಿ ಬೆಳಗ್ಗೆಯಿಂದಲೇ ಏನು ನಾವು ಮದುವೆಯ ಸಂದರ್ಭಗಳಲ್ಲಿ ಎಷ್ಟರ ಮಟ್ಟಿಗೆ ಅಲಂಕಾರಕ್ಕೆ ಕೂರಿಸಿರ್ತೀವಿ ಹೆಣ್ಮಕ್ಕಳನ್ನು, ಅದೇ ರೀತಿಯಲ್ಲೇ ಬೆಳಿಗ್ಗೆಯಿಂದನೂ ಕೂಡ ಇವರಿಗೆ ಅಲಂಕಾರವನ್ನು ಮಾಡಿಸುವ ಕೆಲಸವನ್ನು, ಅಲಂಕಾರ ಮಾಡುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಈ ಅಲಂಕಾರ ಈಗ ಶುರುವಾದರೆ ಇದು 11 ಗಂಟೆವರೆಗೂ ಕೂಡ ನಡೆಯುತ್ತೆ. ಯಾಕೆಂದರೆ ಅಂತಿಮವಾಗಿಯೇ ಅಂಬಾರಿ ಆನೆ ಅಭಿಮನ್ಯುವಿಗೆ ಅಲಂಕಾರವನ್ನು ಮಾಡುವಂಥದ್ದು. ಈಗ ಈ ಬಾರಿ ಕೇವಲ 5 ಆನೆಗಳಿಗೆ ಮಾತ್ರ ಈ ರೀತಿಯಾದಂಥ ಅಲಂಕಾರ ಇರುತ್ತೆ. ಅಂದರೆ ಅತಿ ಸರಳ ದಸರಾ ಆದ್ರೂ ಕೂಡ ಏನು ಮೊದಲಿನ ರೀತಿಯಾದಂಥ ವೈಭೋಗಕ್ಕೆ ಯಾವುದೇ ರೀತಿಯಾದಂತಹ ಕಡಿಮೆ ಈ ಬಾರಿಯ ಜಂಬೂ ಸವಾರಿಯಲ್ಲಿ ಇರೋದಿಲ್ಲ. ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ಕೆ ಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.